ಯಾರಾಗ್ತಾರೆ ಸಕ್ಕರೆ ನಾಡು ಮಂಡ್ಯ ಉಸ್ತುವಾರಿ ಸಚಿವ? ಉಸ್ತುವಾರಿ ಬದಲಾವಣೆ ಮಾಡಿ ಬಿಜೆಪಿ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಆರ ಶೋಕ್ಕೆ ಉಸ್ತುವಾರಿ ಕೊಟ್ಟಿದ್ದು ಎಡವಟ್ ಆಯ್ತಾ? ಹಾಗಾದ್ರೆ 15ನೇ ದಿನಕ್ಕೆ ಉಸ್ತುವಾರಿ ಬೇಡ ಅಂತ ಹೇಳಿ ಸಚಿವ ಆರ ಶೋಕ್ ಅವರು ಹೇಳಿದ್ರು. ಗೋ ಬ್ಯಾಕ್ ಅಭಿಯಾನದಿಂದ ಹೆದರಿದ್ರ ಸಚಿವ ಅಶೋಕ್. ಈಗ ಮತ್ತೆ ಉಸ್ತುವಾರಿಯಾಗಿ ಬೇರೆ ಯಾರನ್ನ ಹುಡುಕ್ತಾ ಇದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಮೂಡಿದೆ. ಗೋಪಾಲಯ್ಯ ಅವರಿಗೆ ಅಲ್ಲಿನ ಉಸ್ತುವಾರಿ ಹೊಣೆ ನೀಡಲಾಗಿತ್ತು. ಅದನ್ನ ಅಲ್ಲಿ ಅವರು ನಿಭಾಯಿಸಿಕೊಂಡು ಹೋಗ್ತಾ ಇದ್ದರು. ಅಲ್ಲಿರುವಂತಹ ಕಾರ್ಯಕರ್ತರು ಕೂಡ ಅವರ ಮೇಲೆ ವಿಶ್ವಾಸ ಇಟ್ಟಿದ್ರು. ಅದಾದ ನಂತರ ಉಸ್ತುವಾರಿಯನ್ನ ಚೇಂಜ್ ಮಾಡಿ ಆರ್ ಅಶೋಕ್ ಅವರಿಗೆ ಆ ಉಸ್ತುವಾರಿಯನ್ನ ನೀಡಲಾಯಿತು. ಆ ಉಸ್ತುವಾರಿ ನೀಡಿದ ನಂತರ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅಂತ ಗಮನಿಸಿದ್ದೀವಿ. ಇವಾಗ ಯಾರಾಗ್ತಾರೆ ಮುಂದಿನ ಉಸ್ತುವಾರಿ ಅನ್ನುವಂತಹ ಪ್ರಶ್ನೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡುತ್ತಾರೆ. ನಂದೀಶ್, ಆರ್ ಅಶೋಕ್ ಅವರ ನಂತರ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾರು ಆಗ್ತಾರೆ ಅನ್ನುವಂತ ಪ್ರಶ್ನೆ ಮೂಡಿದೆ. ಗ್ರೌಂಡ್ ನಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ? ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯಾವ ನಾಯಕರಿಗೆ ಅವರು ಒಲವನ್ನ ತೋರಿಸ್ತಾ ಇದ್ದಾರೆ? ಖಂಡಿತ ಸಭೆ ಈಗಾಗಲೇ ಏನು ಕಳೆದ ತಿಂಗಳ 24ನೇ ತಾರೀಕಂದು ಏನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಲಾಗಿತ್ತು. ಆರ್ ಅಶೋಕ್ ರವರನ್ನ ಏನು ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿತ್ತು. ಆದ್ರೆ ಉಸ್ತುವಾರಿ ನೇಮಕವಾದಂತ ಬೆನ್ನಲ್ಲೆ ಏನು ಮಂಡ್ಯದಲ್ಲಿ ಗೋ ಬ್ಯಾಕ್ ಚಳವಳಿ ನಡೀತು ಮತ್ತು ಇಲ್ಲಿನ ಸ್ಥಳೀಯ ನಾಯಕರು ಅಶೋಕ್ ರವರ ನೇಮಕಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದೇ ಹಿನ್ನೆಲೆ ಈಗಾಗಲೇ ಏನು ಕೆಲಸದ ಒತ್ತಡವನ್ನ ಹೇಳಿ ಅಂದ್ರೆ ಕೆಲವು ಜವಾಬ್ದಾರಿಗಳಿದೆ, ಆ ನಿಟ್ಟಿನಲ್ಲಿ ನನಗೆ ಆ ಒಂದು ಉಸ್ತುವಾರಿ ಸ್ಥಾನವನ್ನ ನಿಭಾಯಿಸಲು ಆಗಲ್ಲ ಅಂತ ಹೇಳಿ ಸಚಿವ ಆರ್ ಅಶೋಕ್ ರವರು ಏನು ತ್ಯಜಿಸಿರುವಂತದ್ದು ಅಂದ್ರೆ ಉಸ್ತುವಾರಿ ಹುದ್ದೆಯನ್ನ ತ್ಯಜಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಕೂಡ ಖುದ್ದು ಹೇಳಿಕೆಗಳನ್ನು ಕೂಡ ನೀಡಿರುವಂತದ್ದು, ಅವರನ್ನ ಉಸ್ತುವಾರಿಯಿಂದ ವಿಮುಕ್ತಿಗೊಳಿಸ್ತಾ ಇದೀವಿ ಎಂಬ ಮಾತನ್ನು ಹೇಳಿದ್ದಾರೆ. ಆದ್ರೆ ಇದೀಗ ಮತ್ತೆ ಉಸ್ತುವಾರಿ ನೇಮಕಕ್ಕೆ ಒಂದಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಮೊದಲ ಆಪ್ಷನ್ ಇರುವಂತದ್ದು ಕೆ ಗೋಪಾಲಯ್ಯ ಅವರನ್ನ ಮತ್ತೆ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಅಂತ. ಆದ್ರೆ ಇಲ್ಲಿನ ಸ್ಥಳೀಯ ನಾಯಕರು ಕೂಡ ಅದೇ ಮಾತನ್ನ ಪುನರುಚ್ಚರಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಹಿಂದೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಗೋಪಾಲಯ್ಯ ನಿಭಾಯಿಸಿದ್ದಾರೆ. ಅಲ್ಲದೆ ಇಲ್ಲಿನ ಸ್ಥಳೀಯ ನಾಯಕರನ್ನ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನೇ ನೇಮಕ ಮಾಡಬೇಕು ಎಂಬ ಮೂಲಕ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಒಂದು ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಇಲ್ಲಿನ ಸ್ಥಳೀಯ ನಾಯಕರು ಇಬ್ಬರು ಕೂಡ ಒಂದು ಗೋಪಾಲಯ್ಯರವರ ನೇಮಕಕ್ಕೆ ಒಂದು ಉತ್ಸಾಹವನ್ನ ತೋರ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದು ಕಡೆ ಈ ಒಂದು ಉಸ್ತುವಾರಿ ಹೊಣೆಯನ್ನ ಹೆಗಲಿಗೆ ಏರಿಸಿಕೊಳ್ಳಲು ಗೋಪಾಲಯ್ಯ ಅವರು ಕೂಡ ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಕಾರಣ ಅಂತಂದ್ರೆ ಅಂದ್ರೆ ಏಕಾಏಕಿ ಉಸ್ತುವಾರಿಯಿಂದ ತೆಗೆದಿದ್ದು ಒಂದು ಕಾರಣ, ಆದ್ರೆ ಮತ್ತೆ ಏನಾದ್ರೂ ಉಸ್ತುವಾರಿಯನ್ನ ಪಡೆದ್ರೆ ಅಂದ್ರೆ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅದರ ಜೊತೆಗೆ ಮತ್ತೆ ಮಂಡ್ಯವನ್ನ ಹೆಗಲಿಗೆ ಹಾಕೊಂಡ್ರೆ ತಮ್ಮ ಕ್ಷೇತ್ರಕ್ಕೆ ಒಂದು ಸಮಯವನ್ನು ಕೊಡಕ್ಕಾಗಲ್ಲ. ಮತ್ತೊಂದು ಕಡೆ ಈ ಒಂದು ಹಾಸನ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲಿ ಪ್ರಬಲವಾಗಿ ಇರುವಂತದ್ದು ಅಂತಂದ್ರೆ JDS ಹಾಗೂ ಕಾಂಗ್ರೆಸ್. ಅಂದ್ರೆ ಈ ಒಂದು ಕಾಂಗ್ರೆಸ್ ಮತ್ತು JDS ಭದ್ರಕೋಟೆಯಲ್ಲಿ ಏನಾದ್ರೂ ಆ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಏನು 3-4 ಸ್ಥಾನಗಳನ್ನ ಗೆಲ್ಬೇಕು ಎಂಬ ಒಂದು ಗುರಿಯನ್ನ ಇಟ್ಕೊಂಡಿದೆ. ಆ ಒಂದು ಗುರಿಯನ್ನ ಸಾಧಿಸದಿದ್ರೆ ತಮಗೆ ಒಂದು ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ ಎಂಬ ಒಂದು ಭಯವೂ ಕೂಡ ಸಚಿವ ಗೋಪಾಲಯ್ಯ ಅವರಿಗೆ ಕೂಡ ಕಾಡ್ತಾ ಇರುವಂತದ್ದು. ಜೊತೆಗೆ ಆರ್ ಅಶೋಕ್ ರವರ ಕೆಂಗಣಿಗೆ ಗುರಿಯಾಗಬೇಕಾಗ್ತದೆ ಎಂಬ ಒಂದು ಭಯವೂ ಕೂಡ ಗೋಪಾಲಯ್ಯ ಅವರಿಗೆ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಇವೆಲ್ಲಾ ಕಾರಣದಿಂದ ಅವರು ಎಲ್ಲ ಒಂದ್ ಕಡೆ ಹಿಂದೇಟನ್ನ ಆಗ್ತಾ ಇದ್ರು ಹಿಂದೇಟನ್ನ ಆಗ್ತಾ ಇದ್ದಾರೆ. ಅಂದ್ರೆ ಉಸ್ತುವಾರಿ ಬೇಡ, ನಾನು ಆಸನ ಒಂದನ್ನ ನೋಡ್ಕೊಂಡು ಹೋಗ್ತೇನೆ ಎಂಬ ಒಂದು ತೀರ್ಮಾನಕ್ಕೆ ಕೂಡ ಬಂದಂತೆ ಕಾಣ್ತಾ ಇದೆ. ಇದೀಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಎಲ್ಲ ಒಂದ್ ಕಡೆ ಎಡವಟ್ಟು ಮಾಡ್ಕೊಂಡ್ರೆ ಎಂಬ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಯಾಕೆಂದ್ರೆ ಮತ್ತೆ ಉಸ್ತುವಾರಿಯಾಗಿ ಗೋಪಾಲಯ್ಯ ಅವರು ಏನಾರು ಹೊಣೆಯನ್ನ ಒರೆದಿದ್ರೆ ಯಾರನ್ನ ಮಾಡ್ಬೇಕು ಎಂಬ ಪ್ರಶ್ನೆಗಳು ಕೂಡ ಅವ್ರಿಗೂ ಕೂಡ ಕಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಒಂದು ಕಡೆ ಗೋಪಾಲಯ್ಯ ಅವರನ್ನ ಮನವೊಲಿಸಿ ಉಸ್ತುವಾರಿಗೆ ನೇಮಕ ಮಾಡ್ಬೇಕು ಅಥವಾ ಸಚಿವ ನಾರಾಯಣಗೌಡರು ಅಂದ್ರೆ ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಏನ್ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯ ಒಂದು ಉಸ್ತುವಾರಿ ಹೊಣೆಯನ್ನು ಹೊತ್ತಿದ್ದಾರೆ, ಅವರಿಗೆ ಮಂಡ್ಯದ ಉಸ್ತುವಾರಿ ಹೊಣೆಯನ್ನು ಹೊರುವ ಒಂದು ಹೊಣೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿದ್ದಾರೆ. ಆದ್ರೆ ಇದು ಎಲ್ಲೊಂದ್ ಕಡೆ ಚರ್ಚೆಯೂ ಕೂಡ ಆಗ್ಬೇಕಾಗ್ತದೆ. ಅಂದ್ರೆ ಇಲ್ಲಿನ ಸ್ಥಳೀಯ ನಾಯಕರನ್ನ ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿ ಮತ್ತೆ ಮನವೊಲಿಸಿ ಗೋಪಾಲಯ್ಯ ಅವರನ್ನ ನೇಮಕ ಮಾಡ್ತಾರಾ ಉಸ್ತುವಾರಿಯಾಗಿ, ಅಥವಾ ನಾರಾಯಣ ಗೌಡರನ್ನ ಈ ಒಂದು ಉಸ್ತುವಾರಿಯಾಗಿ ನೇಮಕ ಮಾಡ್ತಾರೆ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ ಸಭಾ. ಧನ್ಯವಾದ ನಂದೀಶ್.